ನಮಸ್ಕಾರ ಎಲ್ಲರಿಗೂ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವಿಕ್ಷೇಮ ವಿಸೌಖ್ಯ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ನಾ ಹೇಳಿದೆ 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 ಎಸ್ಆರ್ಎಚ್ಗೆ ಹೇಳಿದೇನೆ ಟಾಸ್ ವಿನ್ ಆದ್ರೆ ದಯವಿಟ್ಟು ಬ್ಯಾಟಿಂಗ್ ಮಾಡಿ ಬಿಕಾಸ್ ಎಸ್ಆರ್ಎಚ್ ಡಿಫೆಂಡ್ ಮಾಡುವಂತ ಒಂದು ಟೀಮ್ ಸ್ಕೋರ್ ಅನ್ನು ಡಿಫೆಂಡ್ ಮಾಡುವಂತ ಟೀಮ್ ಅವರು ಹೋಗಿ ಯಾಕೆ ಫಸ್ಟ್ ಬೌಲಿಂಗ್ ತಗೊಂಡ್ರು ನನ್ನ ಪ್ಲೇಯಿಂಗ್ 11 ವಿಡಿಯೋದಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಎಲ್ಲಿಯಾದರೂ ಅಪ್ಪಿ ತಪ್ಪಿ ರಾಜಸ್ಥಾನ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಪುಡಿ ಪುಡಿ ಮಾಡಿ ಆಗ್ತದೆ 200 ರನ್ ಮೇಲೆ ಹೊಡಿತಾರೆ ಎಸ್ಆರ್ಎಚ್ ಗೆ ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹಾಗೆಯೇ ಆಯ್ತು ಓ ದೇವ ಫಸ್ಟ್ 6 ಓವರ್ ನೀವು ನೋಡಬೇಕಿತ್ತು ರಾಜಸ್ಥಾನದ ಬ್ಯಾಟಿಂಗ್ 6 ಓವರ್ ಗೆ 85 ರನ್ ಬಟ್ಲರ್ ಮತ್ತೆ ಜೇಸ್ವಾಲ್ ಸೇರಿಕೊಂಡು ಪುಡಿ 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 ಮಾಡಿ ಹಾಕಿದ್ರು ಅವರು ಹೋಗುತ್ತಿದ್ದ ವೇಗಕ್ಕೆ ಅವರು 240 230 250 ರನ್ ಹೊಡಿತಾರೆ ಅಂತ ಅಂದುಕೊಂಡದ್ದು ಬಟ್ ಬಟ್ಲರ್ ಔಟ್ ಆದ್ಮೇಲೆ ಮತ್ತೆ ಜೇಸ್ವಾಲ್ ಔಟ್ ಆದ್ಮೇಲೆ ರನ್ ಗತಿ ಪುಯಿಕ್ ಅಂತ ಕೆಳಗೆ ಬಂತು ಆದ್ರೆ ಸಹ 203 ರನ್ ಹೊಡೆದ್ರು ಫಸ್ಟ್ ಟಾಪ್ 3 ಬ್ಯಾಟ್ಸ್ಮನ್ ಮೂರು ಸಹ 100 ಇದು ಸಾರಿ 100 ಅಲ್ಲ 50 ರನ್ಸ್ ಹೊಡೆದ್ರು ಯಾರೆಲ್ಲ ಬಟ್ಲರ್ ಜೇಸ್ವಾಲ್ ಮತ್ತೆ ಸ್ಯಾಮ್ಸನ್ ಉಳಿದವರು ಅಷ್ಟೇನೂ ಆಡಲಿಲ್ಲ ಸೋ ಆದ್ರಿಂದ ಪರಾಗ್ ಪರಾಗ್ ಫಸ್ಟ್ ಆಫ್ ಆಲ್ ಫೋರ್ ಹೊಡೆದ ಕೂಡಲೇ ಒಂದು ಸ್ಟೈಲ್ ನೋಡಬೇಕಿತ್ತು ಪರಾಗ್ ಡೂಡ್ ನಾನು ಸಹ 50 ಹೊಡಿತೇನೆ ಅಂತ ಫಸ್ಟ್ ಬಾಲನ್ನು ಫೋರ್ ಹೊಡೆದ ಮೇಲೆ 6 ಬಾಲ್ಗೆ 7 ರನ್ ಅಷ್ಟೇ ಹೊಡೆದದ್ದು ದೊಡ್ಡ ಸಾಧನೆ ಬಿಡಿ ಹಾಂ ಸೊ 203 ರನ್ ಹೊಡೆದ್ರು ಆ್ಯಂಡ್ ಎಸ್ ಆರ್ ಎಚ್ ಚೇಸ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಓವರ್ಗೆ 2 ವಿಕೆಟ್ ಹೋಯಿತು ಈಗ ನನ್ನ ವಿಡಿಯೋದಲ್ಲಿ ನನಗೆ ಮಯಾಂಕ್ ಅಗರ್ವಾಲ್ ಎಸ್ ಆರ್ ಎಚ್ಗೆ ಆಡ್ತಿದ್ದಾನೆ ಅಂತ ನೆನಪೇ ಇರಲಿಲ್ಲ ಸೊ ಮಯಾಂಕ್ ಅಗರ್ವಾಲ್ ಅವರನ್ನು ಪ್ಲೇಯಿಂಗ್ 11 ಅಲ್ಲಿ ಇಟ್ಟಿರಲಿಲ್ಲ ಬ್ರೂಕ್ ಓಪನಿಂಗ್ ಮಾಡ್ತಾರೆ ಅಂತ ಹೇಳಿದಕ್ಕೆ ಎಲ್ಲ ಅಂತ ನಕ್ಕಿದ್ರು ಬಟ್ ಬ್ರೂಕ್ ಓಪನಿಂಗ್ ಬಂದಾಗೇ ಆಯ್ತು ಯಾಕಂತಂದರೆ 0-2 ಫಸ್ಟ್ ಓವರಲ್ಲಿ ಅಭಿಷೇಕ್ ಶರ್ಮಾ ಮತ್ತು ತ್ರಿಪಾಠಿ ಔಟ್ ಅದಾದಮೇಲೆ ಬ್ರೂಕ್ ಬಂದರು ಸೊ ಸ್ಕೋರ್ ಸ್ಟಾರ್ಟ್ ಆಗುವ ಮೊದಲೇ ಬ್ರೂಕ್ ಬಂದರು ಅಂದರೆ ಓಪನಿಂಗ್ ಮಾಡಿದಾಗೆ ಎಂಥ ಕ್ಯಾಚ್ ಮಾರೆ ಹೋಲ್ಡರ್ದು ಆ ತ್ರಿಪಾಠಿ ಔಟ್ ಆದ ಒಂದು ಕ್ಯಾಚ್ ಇದೆಯಲ್ಲ ಹೋಲ್ಡರ್ ಹಿಡಿದದ್ದು ಸೋ ಫಾರ್ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಮತ್ತೆ ಮತ್ತೆ ಚೇಂಜ್ ಆಗ್ತಾ ಹೋಗ್ತದೆ ಬೋಲ್ಟ್ ಬಿಚ್ಚಾಕಿ ಬಿಟ್ರು ಯಾರಿದು ಎಸ್ ಆರ್ ಎಚ್ ಇದು ಫಸ್ಟ್ ಓವರಲ್ಲಿ ಬೋಲ್ಟ್ ಬಿಚ್ಚಾಕಿ ಬಿಟ್ಟರು 0-2 ಹೋಯಿತು ಅದಾದ ಮೇಲೆ ಉಂಟಲ್ಲ ಮ್ಯಾಚೇ ಇಲ್ಲ ಫೈಟೇ ಇಲ್ಲ ಎಂತ ಸಹ ಇಲ್ಲ ಅಂದರೆ ಈಗ ಒಂದು ಟೀಮ್ ಎಸ್ ಆರ್ ಎಚ್ ಹೊಡೆದ ಎಷ್ಟು ಗೊತ್ತಾ 131 ಹಾಂ 20 ಓವರ್ಗೆ 131 ಎಷ್ಟು 72 ರನ್ಗಳ ಸೋಲು ಅಷ್ಟು ಅಂತರದ ಸೋಲು ಅದು ಸಹ ಲಾಸ್ಟ್ ಒಂದು 2 ಓವರ್ ರನ್ ಬಂದದ್ದು ನಮ್ಮ ಉಮ್ರಾನ್ ಮಲ್ಲಿಕ್ ಬಂದ ಮೇಲೆ 6-4 ಎಲ್ಲ ಬಂದು ಮತ್ತು 20ನೇ ಓವರಲ್ಲಿ 23 ರನ್ ಒಂದು ಎಸ್ ಆರ್ ಎಚ್ ಹೊಡೆದಕ್ಕೆ 131 ಆಯಿತು ಈಗ ಆರು ಓವರ್ಗೆ 85 ಹೊಡೆದದಲ್ಲ ಎಸ್ ಆರ್ ಎಚ್ 85 ಹೊಡಲಿಕ್ಕೆ 15 ಓವರ್ ತಗೊಂಡ್ರು ಅಂದರೆ ದೆರ್ ವಾಸ್ ನೋ ಫೈಟ್ ಒಂದು ಟ್ರೈ ಮಾಡಬೇಕು ಅಂತ ಈಗ ಟ್ರೈ ಮಾಡಲಿಕ್ಕೆ ಹೋಗಿ ಬಡಬಡ ಔಟ್ ಆಗಿ ಟೀಮ್ ಕಡಿಮೆ ಮೊತ್ತಕ್ಕೆ ಆಲ್ ಔಟ್ ಆಗೋ ಚಾನ್ಸ್ ಎಲ್ಲ ಇರ್ತದೆ ಬಟ್ ಅಟ್ ಲೀಸ್ಟ್ ದೇ ಆರ್ ಟ್ರೈಯಿಂಗ್ ಫಸ್ಟ್ ಟೈಮ್ ನಾನು ಒಂದು ಟೀಮ್ ನೋಡಿದ್ದು ಟ್ರೈಯೇ ಮಾಡಲಿಲ್ಲ ಲಿಟ್ರಲಿ ಒಬ್ಬರು ಸಹ ಹೊಡಲಿಕ್ಕೆ ಟ್ರೈ ಮಾಡ್ತಿಲ್ಲ ಎಂತ ಸಹ ಇಲ್ಲ ಹ್ಯಾರಿ ಬ್ರೂಕ್ ಮಾರ ಪಿ ಎಸ್ ಎಲ್ ಅಲ್ಲಿ ನಾಯಿಗೆ ಹೊಡೆದಾಗ ಹೊಡಿತಿದ್ದ 49 ಬಾಲಿಗೆ 100 ಅಲ್ಲ ಇಲ್ಲಿಯ ಸಾಹೇಬರು 26 ಬಾಲಿಗೆ 13 ಸಮಥಿಂಗ್ ಲೈಕ್ ದ್ಯಾಟ್ ಅಂದರೆ ಅಜಗಜಾಂತರ ವ್ಯತ್ಯಾಸ ಇಂಡಿಯನ್ ಸ್ಪಿನ್ ಬಾಲ್ ಆಡಲಿಕ್ಕೆ ಬರೋದಿಲ್ಲ ಅಂದರೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆಡ್ತಾ ಇರೋದು ಬ್ರೂಕ್ ನಾ ಹೇಳಿದೆ ಹೇಗೆ ಆಡ್ಬೋದು ಅಂತ ನಾನು ಕಾತರತೆಯಿಂದ ಕಾಯ್ತಾ ಇದ್ದೇನೆ ಅಂತ ಚಹಲ್ ಎದುರು ಎಂತ ನಡೀಲೇ ಇಲ್ಲ ಚಹಲ್ 4 ವಿಕೆಟ್ ತೆಗೆದ್ರು ಬೇಸಿಕಲಿ ದೆರ್ ವಾಸ್ ನೋ ಫೈಟ್ ಫೈಟೇ ಇಲ್ಲ ಟ್ರೈ ಮಾಡಲಿಲ್ಲ ಶಾ ಬೋರ್ ಆಗಿ ಹೋಯ್ತು ಮಾರೆ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ರಾಜಸ್ಥಾನ ಎಸ್ ಆರ್ ಎಚ್ ಭಾರಿ ಕಷ್ಟ ಉಂಟಪ್ಪ ನಿಮಗೆ ಮಾರ್ಕ್ರಮ್ ಬರುವ ತನಕ ಉಂಟಲ್ಲ ಭಾರಿ ಕಷ್ಟ ಉಂಟು ಮಾರ್ಕ್ರಮ್ ಬಂದಮೇಲೆ ಸ್ವಲ್ಪ ಎಲ್ಲ ಚೇಂಜ್ ಆಗಬಹುದು ಲಯ ಅದೆಲ್ಲ ಒಂದು ಒಂದು ಫಾರ್ಮಿಗೆ ಬರ್ಬೋದು ಮಾರ್ಕ್ರಮ್ ಬರುವ ತನಕ ಸಾಧ್ಯ ಇಲ್ಲ ಮಾರ ನೀವು ಡಿಫೆಂಡ್ ಮಾಡ್ಬೋದು ಸ್ಕೋರು ಚೇಸ್ ಮಾಡಲಿಕ್ಕೆ ಭಾರಿ ಕಷ್ಟ ಉಂಟು ಸರಿ ಆರ್ ಸಿ ಬಿ ಈಗ ಬೌಲಿಂಗ್ ಆಗ್ತದೆ 7:26 ಆಯಿತು ನಾನು ಅಪ್ಲೋಡ್ ಮಾಡಿ ಮ್ಯಾಚ್ ನೋಡಲಿಕ್ಕೆ ಹೋಗ್ತೇನೆ ಸರಿ ಹಾಗಾದರೆ ಬರೋ ಮ್ಯಾಚ್ ಮುಗಿದ ಕೂಡಲೇ ವಿಡಿಯೋ ಬರ್ತದೆ 10,000 ಸಬ್ಸ್ಕ್ರೈಬರ್ಸ್ ಇವತ್ತು ಆಗಲೇಬೇಕು ಸರಿ ಹಾಗಾದರೆ ಬರೋ ನಮಸ್ಕಾರ